ಸೊ ನಮಸ್ಕಾರ. ನಾನು ಆಕ್ಚುಲಿ ಈ ಸಿನಿಮಾ ಪ್ರೆಸ್ ಮೀಟಿಂಗ್ ಇರಲ್ಲ ಅನ್ಕೊಂಡು ಮುಂಚೆನೆ ಎಲ್ಲ ಬೈಟ್ಸು ಕೊಟ್ಟು ಹೊರಟ್ಬೋಣ ಅನ್ನೋ ಪ್ಲಾನಲ್ಲಿ ಇದ್ದಿದ್ದೆ. ನನ್ನ ಶೂಟ್ ಮುಂದಕ್ಕೋಯ್ತು, ಪೋಸ್ಟ್ಪೋನ್ ಆಯಿತು ಡ್ಯೂ ಟು ರೈನ್, ಹಾಗಾಗಿ ಇಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಹೋಪ್ ಸಿನಿಮಾ ನಾನು ತುಂಬ ಕಡೆ ಅಂದರೆ ಬೇಸಿಕಲಿ ನಾನು ಬೈಟ್ಸಲ್ಲೆಲ್ಲ ಹೇಳಿದ್ದೆ ಅಂದರೆ ಹೊರ ರಾಜಕಾರಣ ಎಲ್ಲರ ಕಣ್ಣಿಗೂ ಕಾಣುತ್ತೆ ಆ್ಯಂಡ್ ನೀವು ಮೀಡಿಯಾದವ್ರು ಅದನ್ನು ಕವರ್ ಮಾಡೇ ಇರ್ತೀರಿ. ಒಳ ರಾಜಕಾರಣದ ಬಗ್ಗೆ ಕೆಲವು ಮೀಡಿಯಾಗಳು ಅದ್ರ ಬಗ್ಗೆ ಮಾತಾಡುತ್ತೆ, ಹೇಳುತ್ತೆ. ಆ ಥರದ ಒಂದು ಒಳ ರಾಜಕಾರಣದ ಬಗ್ಗೆ ಮಾಡಿರುವಂಥ ಸಿನಿಮಾ. ಈ ಸಬ್ಜೆಕ್ಟ್ನ ಅಂಬರೀಷ್ ಅವರು ಮೊದಲನೇ ಬಾರಿಗೆ ತಗೊಂಬಂದು ನನ್ನ ಕತೆ ಹೇಳಿದಾಗ ಅವರು ಕೇಳಿದ್ದೆ, ಈ ಸಿನಿಮಾನ ಹಿಂಗೆ ಮಾಡ್ತೀರಾ ನೀವು, ಯಾಕಂದರೆ ರಿಸ್ಕ್ ಇದೆ ಅಂತ. ಬಟ್ ಅವರು ಇಲ್ಲ ಸರ್, ನಿಮ್ಗೇನು ಕತೆ ಹೇಳಿದೀವಿ ಹಾಗೆ ಮಾಡ್ತೀವಿ, ಅಷ್ಟೇ ನೀಟಾಗಿ ಪ್ರಾಜೆಕ್ಟ್ ಮಾಡ್ತೀವಿ ಅಂತ. ಸೊ ಆ ಒಳ ರಾಜಕಾರಣದ ಬಗ್ಗೆ ಇರುವಂತ ಈ ಸಬ್ಜೆಕ್ಟ್, KS ಆಫೀಸರ್ಸ್ ಅಂದಿದ ತಕ್ಷಣ ನಾವು ವಿಡಿಯೋದಲ್ಲೆಲ್ಲ ನೋಡಿದ ತಕ್ಷಣ ಮನ್ಸಿಗೆ ಫಸ್ಟ್ ಏನ್ ಬರುತ್ತೆ ಅಂದ್ರೆ ನೆಮ್ಮದಿ ಜೀವನ ಗುರು ಇವ್ರ ತರ ಇರಬೇಕು ಅಂತ ಅನ್ಸುತ್ತೆ. ಬಟ್ ಆಕ್ಚುಲಿ ಅವ್ರಿಗೆ ಎಷ್ಟು ಪ್ರೆಷರ್ ಇರುತ್ತೆ ಜನರಲಿ ಅಂದ್ರೆ, ಸೊಸೈಟಿಯಿಂದ ಎಷ್ಟು ಪ್ರೆಷರ್ ಇರುತ್ತೆ, ಪೊಲಿಟಿಕಲ್ ಪ್ರೆಷರ್ ಎಷ್ಟಿರುತ್ತೆ, ಇವೆಲ್ಲವೂ ಕೂಡ ನನಗೆ ಅಂಬರೀಷ್ ಅವರು ಈ ಸಿನಿಮಾದ ಕತೆ ಹೇಳದ್ಮೇಲೆ ಕೆಲವೊಂದಷ್ಟು ವಿಚಾರಗಳ ಅರ್ಥ ಆಗ್ತಾ ಬಂತು. ಅಂಡ್ ಮೇಜರ್ಲಿ ಈ ತರದ ಸಬ್ಜೆಕ್ಟ್ನ ಒಂದು ಸಿನಿಮಾ ರೂಪಕ್ಕೆ ತಂದು ಇದನ್ನ ಸ್ಕ್ರೀನಲ್ಲಿ ತೋರಿಸಿ ಜನರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೊರಟಿರೋ ನಮ್ಮ ನಿರ್ಮಾಪಕರಿಗೆ ತುಂಬಾ ದೊಡ್ಡ ಸೆಲ್ಯೂಟ್. ಯಾಕಂದ್ರೆ ಈ ತರದ ಸಿನಿಮಾ ನಾವು ಕಮರ್ಷಿಯಲಿ ಹಿಟ್ ಮಾಡಕ್ ಹೊರಡುವಂತ ಸಿನಿಮಾ ಅಲ್ಲ. ಇವೆಲ್ಲ ಬೇಸಿಕಲಿ ನಿಮ್ಗೆ ತುಂಬಾ ಅರ್ಥಪೂರ್ಣವಾದ ಒಂದು ಕತೆ ಹೇಳಕ್ಕೆ, ನಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ, ನಾವು ಬದುಕ್ತಾ ಇರುವಂತಹ ಸಮಾಜದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಕ್ ಹೊರಟಿರುವಂತ ಕತೆ. ಸೊ ಈ ತರದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದೇ ತರದ ಸಿನಿಮಾಗಳು ಹೆಚ್ಚು ಬರಬೇಕು ಅಂದ್ರೆ ಈ ಸಿನಿಮಾ ಗೆಲ್ಲಬೇಕು. ಸೊ ಈ ತರದ ವಿಚಾರವಂತಿಕೆಯ ಸಿನಿಮಾಗಳನ್ನ ಗೆಲ್ಲಿಸೋದು ಕೂಡ ನಿಮ್ಮ ಕೈಯಲ್ಲಿದೆ. ಐ ಹೋಪ್ ಅಗೇನ್ ವಿ ವಿಲ್ ವಿನ್. ಥ್ಯಾಂಕ್ ಯು.